ವಿದ್ಯಾರ್ಥಿಗಳು ಕೇವಲ ತಮ್ಮ ಪದವಿಯನ್ನ ಪೂರ್ಣಗೊಳಿಸಿದ್ರೆ ಮಾತ್ರ ಪರಿಪೂರ್ಣ ವಿದ್ಯಾರ್ಥಿಯಾಗುವುದಿಲ್ಲ. ಸಾಮಾಜಿಕ ಹೊಣೆ ಮತ್ತು ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಜವಾಬ್ದಾರಿಯುತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ರಿಜಿಸ್ಟರ್ ಎನ್ ಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಮತ್ತು ಫ್ರೆಷರ್ಸ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ರಿಜಿಸ್ಟರ್ ಎನ್ ಚಂದ್ರಪ್ಪ, ವಿದ್ಯಾರ್ಥಿಗಳು ಕೇವಲ ಪದವಿಯನ್ನ ತಮ್ಮದಾಗಿಸಿಕೊಂಡರೆ ಅವರು ಪರಿಪೂರ್ಣ ವಿದ್ಯಾರ್ಥಿ ಎನಿಸಿಕೊಳ್ಳುವುದಿಲ್ಲ. ಸಾಮಾಜಿಕ ಹೊಣೆ ಮತ್ತು ಸಂಸ್ಕೃತಿಯನ್ನ ಜತೆಯಲ್ಲಿಯೇ ಕಳೆಯುವುದು ಮುಖ್ಯ. ಅದಕ್ಕಾಗಿ ಕಾಲೇಜು ಕ್ಯಾಂಪಸ್ಗಳಲ್ಲೇ ಎನ್ಸಿಸಿ, ಎನ್ಎಸ್ಎಸ್ ಘಟಕಗಳಂತಹ ಸಮಾಜ ಸೇವೆ ಸಲ್ಲಿಸುವ ಘಟಕಗಳಿದ್ದು, ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳ ಅಭ್ಯಾಸದ ಜೊತೆಗೆ ವಿವಿಧ ಉಪಯುಕ್ತ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಗೋಯಿಂಗ್ ಟು ಫಾಲೋ ದೀಸ್ ಆರ್ ದಿ ಆಕ್ಟಿವಿಟೀಸ್. ಆಗ ಹೋದಾಗ ಏನಾಗುತ್ತೆ, ನಮಗೆ ಸಾಮಾಜಿಕ ಗುಣಗಳು, ಸಾಮಾಜಿಕ ಮೌಲ್ಯಗಳು ನಮ್ಗೆ ಬರ್ತವೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಅವರ್ ಇಂಡಿಯಾ ಇಸ್ ಲಿಂಗ್ವಿಸ್ಟಿಕ್ ಕಂಟ್ರಿ. ನಮ್ಮ ದೇಶದಲ್ಲಿ ಅನೇಕ ಭಾಷೆ, ಧರ್ಮ, ಜಾತಿ ಎಲ್ಲ ತುಂಬಿಕೊಂಡಿದೆ ನಾವು. ಇವುಗಳೆಲ್ಲವುಗಳನ್ನ ಒಂದಾ ಕಾಣತಕ್ಕಂಥದ್ದು ಇಲ್ಲಪ್ಪ ಅಂದ್ರೆ ನಾವು ಗೋಯಿಂಗ್ ಟು ಇನ್ವಾಲ್ವ್ ಸಮ್ ಸೋಷಿಯಲ್ ಪ್ರೋಗ್ರಾಮ್ಸ್. ಕ್ರೀಡೆಯಲ್ಲಿ ಹೋದಾಗ ನೋ ಕ್ಯಾಸ್ಟ್, ನೋ ರಿಲಿಜನ್, ನೋ ಲ್ಯಾಂಗ್ವೇಜ್ ಯಾವುದು ಬರೋದಿಲ್ಲ. ದೇ ಆರ್ ಪಾರ್ಟಿಸಿಪೇಟ್ ಇನ್ ಟೀಮ್ ಫಾರ್ ವಿನ್. ಹಾಗೇನೆ ಒಂದು ಎನ್ ಎಸ್ ಎಸ್ ಪ್ರೋಗ್ರಾಮ್ಗೆ ಹೋದಾಗ ಯು ಆರ್ ಗೋಯಿಂಗ್ ಟು ಲೀವ್ ಟುಗೆದರ್, ಲೀವ್ ಟು ಆಕ್ಟಿವಿಟಿ, ಲೀವ್ ದ ಆಕ್ಟಿವಿಟೀಸ್ ಇನ್ ಗ್ರೂಪ್. ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿ ಸಂತೋಷ್ ಬಾಬು ಮಾತನಾಡಿ, ವಿದ್ಯಾರ್ಥಿಗಳಿಗೆ 8ನೇ ತರಗತಿಯಿಂದ ಎಲ್ಲಾ ಹಂತಗಳು ಮುಖ್ಯವಾದ ಘಟ್ಟಗಳೇ. ಇಂಥದ್ದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಕ್ಕಾಗಲ್ಲ. ಅದಕ್ಕಾಗಿ ಎಲ್ಲಾ ಹಂತಗಳಲ್ಲೂ ವಿದ್ಯಾರ್ಥಿ ಶ್ರದ್ಧೆ ವಹಿಸಿ ಅಭ್ಯಾಸ ಮಾಡಬೇಕು. ಆ ಮೂಲಕ ಉನ್ನತ ಹುದ್ದೆಗಳನ್ನ ಪಡೆಯಬೇಕು. ಆಮೇಲೆ ತಾವೆಂದುಕೊಂಡಿದ್ದನ್ನ ಸಾಧಿಸಬಹುದು ಎಂದರು. ಪಕ್ಕದಲ್ಲಿ ಪುಟ್ಟಪರ್ತಿ ಅಂತ ಇದೆ, ನೀವು ಅದಕ್ಕೆ ಕೇಳಿರ್ತೀರಿ ಅನ್ಕೋತೀನಿ. ಸೊ ಇಟ್ ಇಸ್ ಮೈ ಗ್ರಾಜುಯೇಷನ್ ಫ್ರಮ್ ದರ್. ಅದೇ ಬಿಕಾಮ್ ಇದೆ ಅಲ್ಲ, ಬಿಕಾಮ್ ಅಂಡ್ ಅದರ್ ಥಿಂಗ್ಸ್, ಐ ಆಲ್ಸೋ ಡಿಡ್ ಮೈ ಬಿಕಾಮ್ ಅಲ್ಲಿ ಬೇಸಿಕಲಿ. ಸೊ ಅಲ್ಲಿ ಓದಬೇಕಾದ್ರೆ ದರ್ ಆರ್ ಸರ್ಟನ್ ಥಿಂಗ್ಸ್ ಐ ವಿಶ್ ಯಾರಾದರೂ ನಮಗೂ ಕೂಡ ಹೇಳಿದರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತೇನೋ ಅಂತ. ಬಿಕಾಸ್ ಬೈ ದ ಟೈಮ್ ಗ್ರಾಜುಯೇಷನ್ಗೆ ಬರಬೇಕಾದ್ರೆ ನಾವೆಲ್ಲ ಏನನ್ಕೋತಿದ್ವಿ ಅಂದರೆ, ಫಾರ್ ಎಕ್ಸಾಂಪಲ್ ಕ್ಲಾಸ್, ಐ ಥಿಂಕ್ ಕ್ಲಾಸ್ 7 ಫಾರ್ ದ ಫಸ್ಟ್ ಟೈಮ್ ವೇರ್ ಪೀಪಲ್ ಟೋಲ್ಡ್ ಅಸ್, ನಮ್ಮ ಅಪ್ಪ ಅಮ್ಮ ಆಗಲಿ ಮತ್ತು ಟೀಚರ್ಸ್ ಆಗಲಿ ಹೇಳ್ತಾರೆ ಕಿ ಕ್ಲಾಸ್ 7 ಇದು ನಿಮ್ಮದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ, ಇದನ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಇದಾದ್ಮೇಲೆ ಆರಾಮಾಗಿರ್ಬೋದು ಅಂತ. ಅದಾದ್ಮೇಲೆ ಕ್ಲಾಸ್ 10 ಬರ್ತದೆ, ಕ್ಲಾಸ್ 10ಗೂ ಸೇಮ್ ಸ್ಟೋರಿ ಹೇಳ್ತಾರೆ, ಇದು ಟರ್ನಿಂಗ್ ಪಾಯಿಂಟ್, ಇದನ್ನ ಓದ್ಕೊಂಬಿಡಿ ಮುಗೀತಂತ. ದೆನ್ ಪಿ ಯು ಬರ್ತದೆ, ಪಿ ಯು ಅಲ್ಲೂ ಅದನ್ನೇ ಹೇಳ್ತಾರೆ. ದೆನ್ ಗ್ರಾಜುಯೇಷನ್ ಬರ್ತದೆ, ಗ್ರಾಜುಯೇಷನ್ ಅಲ್ಲಿ ಇದುವರೆಗೂ ಮಾಡಿದ್ದಲ್ಲ ವೇಸ್ಟ್, ಪಿ ಯು 10th ಎಲ್ಲ, ಇದು ಟರ್ನಿಂಗ್ ಪಾಯಿಂಟ್, ರಿಯಲ್ ಟರ್ನಿಂಗ್ ಪಾಯಿಂಟ್, ಇದನ್ನ ಮಾಡ್ಕೊಳ್ಳಿ ಅಂತಾರೆ. ಬಟ್ ಐ ಕ್ಯಾನ್ ಪ್ರಾಮಿಸ್, ದಿಸ್ ಮಸ್ಟ್ ಯು ಪೀಪಲ್, ಈ ಗ್ರಾಜುಯೇಷನ್ ಆಕ್ಚುಲಿ ನಿಮಗೆ ಮುಂಚೆ ಎಲ್ಲ ಈಗಾಗಲೇ ಯು ಬೇಸ್ ಆಲ್ರೆಡಿ ಬಿನ್ ಫೂಲ್ಡ್ ಆಲ್ರೆಡಿ, ಸೊ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಗ್ರಾಜುಯೇಷನ್ ಇಸ್ ಆಕ್ಚುಲಿ ದ ಟರ್ನಿಂಗ್ ಪಾಯಿಂಟ್. ಇವಾಗ ಏನು ಮಾಡ್ತೀರಿ, ವಾಟ್ ಎವರ್ ಯು ಡೂ, ಬಿಕಾಸ್ ಐ ಥಿಂಕ್ ಲೈಕ್ ಕಾಂಪಿಟೇಷನ್ ಲೆವೆಲ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಓವರ್ ದ ಪೀರಿಯಡ್ ಆಫ್ ಇಯರ್ಸ್. ಬಿಕಾಸ್ ಐ ಥಿಂಕ್ ರಫ್ಲಿ ಅರೌಂಡ್ 40% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಆಫ್ ಯುವರ್ ಏಜ್, ನಿಮ್ಮದೇ ವಯಸ್ಸಲ್ಲೇ ಇದ್ದಾರೆ ಎಲ್ಲ 40% ಜನ. ಸೊ ಎವ್ರಿ ಪರ್ಸನ್ ಯು ಹ್ಯಾವ್ ಟು ಕಂಪೀಟ್ ವಿತ್ ದೆಮ್ ಅಂಡ್ ಯು ಹ್ಯಾವ್ ಟು ಲೈಕ್ ಬಿ ಬೆಟರ್ ದೆನ್ ದೆಮ್ ಟು ಆಕ್ಚುಲಿ ಬಿಕಮ್ ಎ ಪ್ರೊಡಕ್ಟಿವ್ ಮೆಂಬರ್ ಆಫ್ ಸೊಸೈಟಿ. ಸೊ ದಯವಿಟ್ಟು ಕಷ್ಟಪಟ್ಟು ಚೆನ್ನಾಗಿ ಓದಿ, ಬಿಕಾಸ್ ನಾರ್ಮಲಿ ಐ ಥಿಂಕ್ ಎನಿ ಕೋರ್ಸ್ ಸುಮ್ಮನೆ ಬರೀ ಕೋರ್ಸ್ ಮುಗಿಸಿದ್ರೆ ಏನು ಕೂಡ ಉಪಯೋಗ ಆಗೋದಿಲ್ಲ, ಹ್ಯಾವ್ ಎ ಪ್ಲಾನ್ ಇನ್ ಲೈಫ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಅಡಿಷನಲ್ ಜಡ್ಜ್ ರೂಪಾ, ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಕಾರ್ಯದರ್ಶಿ ಶ್ಯಾಮಲ, ರಕ್ಷಿತ್ ರೆಡ್ಡಿ, ಮನೋಹರ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್, ಚಿಕ್ಕಬಳ್ಳಾಪುರ.